ಇದೇ ತಿಂಗಳ ಮೊದಲ ವಾರದಲ್ಲಿ ಮುಂಬೈಯಿಂದ ಬೆಂಗಳೂರಿಗೆ ಸುಮಾರು 440 ಗ್ರಾಮಷ್ಟು ಗೋಲ್ಡ್ ಅನ್ನು ತಗೊಂಡು ಹೋಗುವಂಥದ್ದು ಒಬ್ಬ ವ್ಯಕ್ತಿಗೆ ಕನ್ಸೈನ್ಮೆಂಟ್ ಇರುತ್ತೆ. ಅವನು ಮುಂಬೈಯಿಂದ ಬೆಂಗಳೂರಿಗೆ ತೊಗೊಂಡೋಗಿ ಬೆಂಗಳೂರಲ್ಲಿ ಹೈದರಾಲಿ ಅನ್ನೋಂಥವನಿಗೆ ಡೆಲಿವರಿ ಮಾಡಬೇಕಾಗಿರುತ್ತೆ. ಆ ಗೋಲ್ಡ್ದು ಮೂಲ ಏನಿದೆ ಅನ್ನೋಂಥದ್ದನ್ನು ನಾವಿನ್ನು ಈಗಷ್ಟೇ ತನಿಖೆಯಲ್ಲಿ ಪತ್ತೆ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ಈ ಗೋಲ್ಡನ್ನು ತೊಗೊಂಡು ಬೆಂಗಳೂರಿಗೆ ತಲುಪಿಸೋ ಜವಾಬ್ದಾರಿಯನ್ನು ವಕಾರ್ ಯೂನಿಸ್ ಅನ್ನೋಂಥವನು ತೊಗೊಂಡಿರ್ತಾನೆ. ಅವನ ಸ್ನೇಹಿತ ಒಬ್ಬ ಮುವಾಜ್ ಮತ್ತು ಆದಿಲ್ ಅನ್ನೋಂಥವ್ರು ಮುಂಬೈಯಿಂದ ಹೋಗಬೇಕಾದ್ರೆ ಇಲ್ಲಿ ವಯ ಮೂಡುಬಿದ್ರೆ ಕರೆಸ್ಕೋತಾರೆ, ಅಲ್ಲಿ ಬಾ ಜೊತೆಗೆ ಹೋಗೋಣ ಅಂತಂದು. ಆ ಮೂಡುಬಿದ್ರೆಗೆ ಬಂದಂಥ ಸಂದರ್ಭದಲ್ಲಿ ಈ ಕೇರಳದ ಕಾಸರಗೋಡು ಭಾಗದಲ್ಲಿ ಇರುವಂತಹ ಕಾಲಿಯ ರಫೀಕ್ ಅನ್ನೋಂಥವನು, ಅವನ ಮಗ ಒಬ್ಬ ಸುಹೇಲ್ ರಫೀಕ್ ಅನ್ನೋಂಥವನು, ಅವನ ಸಹಚರರ ಜೊತೆ ಇವನು ಮುವಾಜ್ ಮತ್ತು ಆದಿಲ್ಗೆ ಸಂಪರ್ಕ ಇರುತ್ತೆ. ಈ ಗೋಲ್ಡನ್ನು ಮಾರ್ಗ ಮಧ್ಯದಲ್ಲಿ ಅವನಿಗೆ ಒಡೆದು ಕಿತ್ಕೊಂಡು ನಂತರ ಅವನ್ನ ವಕಾರ್ ಯೂನಿಸ್ ಏನಿದ್ದಾನೆ ಅವನ್ನ ಕರ್ಕೊಂಡೋಗಿ ಕೇರಳದ ಉಪ್ಪಳ ಭಾಗದಲ್ಲಿ ಕಾರಲ್ಲಿ ಬಿಟ್ಟು ಹೋಗ್ತಾರೆ. ಇದೊಂದು ಪ್ರತ್ಯೇಕ ಪ್ರಕರಣ. ಮತ್ತು ಈ ಗೋಲ್ಡ್ ಸುಮಾರು 440 ಗ್ರಾಮಷ್ಟು ಈ ವಕಾರ್ ಯೂನಿಸ್ ಕಡೆಯಿಂದ ಏನು ಬರಲಿಲ್ಲ, ಆ ಸಂದರ್ಭದಲ್ಲಿ ಈ ಹೈದರಾಲಿ ಕಡೆಯವರು ಮತ್ತು ಯಾರು ಹಣ ಈ ಗೋಲ್ಡನ್ನು ಕೊಟ್ಟು ಕಳಿಸಿದ್ದ ಮುಂಬೈಯಿಂದ ರೆಹಮಾನ್ ಶೇಖ್ ಅಂತ ಅವರಿಬ್ಬರು ಸೇರಿಕೊಂಡು ಈ ಪಟೋಡಿ ಅಬ್ದುಲ್ ಸಲಾಂ ಅಲಿಯಾಸ್ ಪಟೋಡಿ ಸಲಾಂ ಅಂತ ಈತ ಪಣಂಬೂರ್ ಮೂಲದ ಒಬ್ಬ ರೌಡಿ ಶೀಟರು, ಇವನಿಗೆ ಸುಮಾರು 5 ಲಕ್ಷ ರೂಪಾಯಿಗೆ ಸುಪಾರಿ ಕೊಡ್ತಾರೆ. ಈ 440 ಗ್ರಾಮ್ ಏನಿದೆ ಗೋಲ್ಡ್ ಇದನ್ನು ಯಾರ ಕಡೆ ಇದೆ, ಈ ವಕಾರ್ ಯೂನಿಸ್ ಮತ್ತು ಅವನಿಗೆ ಸಂಬಂಧಪಟ್ಟವ್ರ ಕಡೆ ಇದೆ, ಇವನು ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದಾನೆ, ಡಕಾಯಿಟಿ ಆಗಿದೆ ಅಂತಂದು ಅದನ್ನು ರಿಕವರಿ ಮಾಡಿಕೊಡ್ಬೇಕು, ಅದನ್ನು ವಸೂಲಿ ಮಾಡಿಕೊಡ್ಬೇಕು ಅಂತಂದು 5 ಲಕ್ಷ ರೂಪಾಯಿಗೆ ಸುಪಾರಿ ಕೊಡ್ತಾರೆ. ಅಪ್ಪಿತಪ್ಪಿ ಅವ್ರು ಅಕಸ್ಮಾತ್ ಏನಾದರೂ ಗೋಲ್ಡ್ ಕೊಡಲಿಲ್ಲ, ಏನಾದರೂ ಕಿರಿಕಿರಿ ಮಾಡಿದರು ಅಂತಂದರೆ ಅವರಿಬ್ಬರನ್ನು ಮುಗಿಸಿದ್ರು ನಮಗೇನು ಸಮಸ್ಯೆ ಇಲ್ಲ, ಅದೇನಾದರೂ ಇದ್ದರೆ ನಾವು ನಂತರದಲ್ಲಿ ನೋಡ್ಕೋತೀವಿ ಅಂತಂದು 5 ಲಕ್ಷ ರೂಪಾಯಿಗೆ ಕಾಂಟ್ರ್ಯಾಕ್ಟು ಕೊಡ್ತಾರೆ. ಸೊ ಇನ್ಸಿಡೆಂಟ್ಲಿ ಇದು ಮಾಹಿತಿ ನಮಗೆ ಒಂದು ಹ್ಯೂಮನ್ ಇಂಟೆಲಿಜೆನ್ಸ್ ರೂಪದಲ್ಲಿ ಸಿಗುತ್ತೆ, ಅದನ್ನು ಬೆನ್ನತ್ತಿ ನಾವು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಒಟ್ಟು 2 ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಈ ವಕಾರ್ ಯೂನಿಸ್ ಅನ್ನೋನ ಹತ್ರ ಏನು ಹಣ 440 ಗ್ರಾಮ್ ಗೋಲ್ಡು ಕಿತ್ಕೊಂಡೋಗಿದ್ರು ಅದೊಂದು ಡಕಾಯಿಟಿ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈಗ ಒಟ್ಟು 2 ಆರೋಪಿಗಳು ನಮಗೆ ಪ್ರಮುಖವಾಗಿ ಸಿಕ್ಕಿದ್ದಾರೆ, ಒಬ್ಬ ಮುವಾಜ್ ಅಂತ, ಇನ್ನೊಬ್ಬ ಆದಿಲ್ ಅನ್ನೋಂಥದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಸಾಕಷ್ಟು ಜನ ಆರೋಪಿಗಳು ನಮಗೆ ಸಿಗಬೇಕಾಗಿದೆ. ಅದರ ಜೊತೆಗೆ ಈ ರಿಕವರಿ ಮಾಡಲಿಕ್ಕೆ ಬಂದಂಥವ್ರದ್ದೇನಿದೆ ಅವರು ಈ ಕನ್ಸರ್ನ್ಡ್ ಯಾವ ವ್ಯಕ್ತಿ ಇದನ್ನು ವಕಾರ್ ಯೂನಿಸ್ ಮತ್ತು ಇತರೆ ಅವ್ರಗಳಿಗೆ ಸಂಚು ಹಾಕಿಬಿಟ್ಟು ಅವ್ರಿಗೆ ಹೊಡೆದು ಅವ್ರ ಹತ್ರ ಮತ್ತೆ ದರೋಡೆ ಮಾಡಬೇಕು ಅಥವಾ ಅವ್ರಿಗೆ ಹೊಡೆದು ಕೊಲೆ ಮಾಡಬೇಕು ಅನ್ನೋವಂಥ ಉದ್ದೇಶದಿಂದ ಅವರು ಹೊಂಚಾಕಿ ಕಾಯ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು CCB ಅಧಿಕಾರಿಗಳು ಅವ್ರನ್ನ ಕೂಡ ವಶಕ್ಕೆ ತೊಗೊಂಡಿದ್ದಾರೆ. ಅವ್ರ ಮೇಲೆ ಒಂದು ಪ್ರಿಪ್ರೇಷನ್ ಟು ಡಕಾಯಿಟಿ ಕೇಸನ್ನು ಮಾಡಿಕೊಂಡು ಅದರಲ್ಲಿ ಒಟ್ಟು 9 ಜನ, ಅಬ್ದುಲ್ ಸಲಾಂ ಅಲಿಯಾಸ್ ಪಟೋಡಿ ಸಲಾಂ ಇವನು ಜೋಕಟ್ಟೆ ಮಂಗಳೂರವನು, ಮೊಹಮ್ಮದ್ ಶಾರೂಕ್ ಇವನು ಕೂಡ ಜೋಕಟ್ಟೆಯವನು, ಸೈಯದ್ ಹೈದರಾಲಿ JP ನಗರ್ ಬೆಂಗಳೂರು, ಆಸಿಫ್ ಅಲಿ JP ನಗರ ಬೆಂಗಳೂರು, ಅಬ್ದುಲ್ಲಾ ಶೇಖ್ ಮುಂಬೈ ಮಹಾರಾಷ್ಟ್ರ, ಶಹಬಾಸ್ ಹುಸೇನ್ ಇವನು ಕೂಡ ಮುಂಬೈ ಮಹಾರಾಷ್ಟ್ರ, ಮುಷಾಹಿದ್ ಅನ್ಸಾರಿ ಠಾಣಾ ಮಹಾರಾಷ್ಟ್ರ, ಶೇಖ್ ಸಾಜಿದ್ ಹುಸೇನ್ ಮುಂಬೈ ಮಹಾರಾಷ್ಟ್ರ, ಅದೇ ರೀತಿ ಮುಸ್ತಾಕ್ ಖುರೇಶಿ ಇವನು ಕೂಡ ಕಾಂಬೇಕರ್ ಸ್ಟ್ರೀಟ್ ಮುಂಬೈ ಮಹಾರಾಷ್ಟ್ರ. ಒಟ್ಟು ಡಕಾಯಿಟಿ ಪ್ರಕರಣದಲ್ಲಿ 2 ಆರೋಪಿಗಳು ಮತ್ತು ಈ ಪ್ರಿಪ್ರೇಷನ್ ಟು ಡಕಾಯಿಟಿ ಪ್ರಕರಣದಲ್ಲಿ ಒಟ್ಟು 9 ಆರೋಪಿಗಳು, 11 ಜನ ಆರೋಪಿಗಳನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಈ ಪ್ರಕರಣದ ಈ ಸುಪಾರಿ ತೊಗೊಂಡಿದ್ದರ ಪ್ರಮುಖ ಆರೋಪಿ ಅಬ್ದುಲ್ ಸಲಾಂ ಅಲಿಯಾಸ್ ಪಟೋಡಿ ಸಲಾಂ ಏನಿದ್ದಾನೆ, ಇವನು ಮಂಗಳೂರು ವ್ಯಾಪ್ತಿಯಲ್ಲಿ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಪಣಂಬೂರು ಮತ್ತು ಸುತ್ತಮುತ್ತಲ ಠಾಣೆಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕೇಸ್ಗಳು ಇವನ ಮೇಲೆ ದಾಖಲಾಗಿದೆ. ಅದೇ ರೀತಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ 11 ಜನದ ಮೇಲೂ ಕೂಡ ಒಂದಲ್ಲ ಒಂದು ಠಾಣೆಗಳಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂಥದ್ದು ಕಂಡುಬಂದಿದೆ.
ಮಂಗಳೂರು ಬೆಂಗಳೂರು ಮತ್ತು ಮುಂಬೈ ಮೂರು ಭಾಗದ ಜನ ಸೇರಿಕೊಂಡು ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ರು ಅನ್ನೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಇಷ್ಟೇ ಜನ ಇದ್ದಾರಾ, ಇನ್ನೂ ಹೆಚ್ಚುವರಿಯಾಗಿ ಇದ್ರನ್ನ ಮುಂದುವರೆದ ಜನಗಳೇನಾದ್ರು ಭಾಗಿಯಾಗಿದ್ದಾರಾ, ಮತ್ತು ಇವ್ರುಗಳು ಇದೊಂದೇ ಪ್ರಕರಣ ಮಾಡಿದಾರಾ ಅಥವಾ ಇನ್ನೂ ಹೆಚ್ಚುವರಿ ಪ್ರಕರಣ ಮಾಡಿದಾರ ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಮೂಡುಬಿದ್ರೆ ಪೊಲೀಸ್ ಠಾಣೆ ಮತ್ತು ನಮ್ಮ ಸಿ ಸಿ ಬಿ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಈ 11 ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ.